ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಇದೀಗ ಜಗತ್ತಿನಾದ್ಯಂತ ಪ್ರತಿಯೊಬ್ಬರಲ್ಲೂ ಕೂಡ ಈ ರೀಲ್ಸ್ನ ಗೀಳು ತುಂಬಾನೇ ಕಾಡ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಶಾರ್ಟ್ಸ್, ರೀಲ್ಸ್, ಟ್ವಿಟರ್ನಲ್ಲಿ ಸಣ್ಣ ಸಣ್ಣ ವೀಡಿಯೋಗಳು, ಫೇಸ್ಬುಕ್ನಲ್ಲಿ, ಹೀಗೆ ಪ್ರತಿಯೊಂದು ಪ್ಲ್ಯಾಟ್ಫಾರ್ಮ್ನಲ್ಲಿ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಈ ರೀಲ್ಸ್ ಗೀಳು ತುಂಬಾ ಹೆಚ್ಚಾಗ್ಬಿಟ್ಟಿದೆ. ಈ ರೀಲ್ಸ್ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಯೂಟ್ಯೂಬಲ್ಲಿ ಕಂಟೆಂಟ್ಸನ್ನು ಹಾಕೋದಕ್ಕೆ ಹುಚ್ಚು ಹುಡುಗರು ಅಥವಾ ಹುಚ್ಚು ಯುವಜನ ಯಾವ ಒಂದು ಮಟ್ಟಕ್ಕೂ ಕೂಡ ಹೋಗೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಇದೀಗ ಅದೇ ತರಹದ ಒಂದು ಹುಚ್ಚಾಟ ನಡೆಸೋದಕ್ಕೆ ಅಂತ ಹೋಗಿ ಪೊಲೀಸರ ಅತಿಥಿಯಾಗಿದ್ದಾನೆ ಒಬ್ಬ ಯೂಟ್ಯೂಬರ್. ಬನ್ನಿ ಹಾಗಾದರೆ ಆತ ಯಾರು ಏನು ಮಾಡಕ್ಕೆ ಹೊರಟಿದ್ದ ಮಹಾಪುರುಷ ನೋಡೋಣ. ರೀಲ್ಸ್ಗಾಗಿ ರೈಲ್ವೆ ಹಳಿ ಮೇಲೆ ಸೈಕಲ್ ಸಿಲಿಂಡರ್ ಇಟ್ಟು ಹುಚ್ಚಾಟ. ಯೂಟ್ಯೂಬರ್ ಗುಲ್ಜಾರ್ ಶೇಖ್ ಬಂಧನ. ಸಾವಿರಾರು ಜನರ ಪ್ರಾಣ ಅಪಾಯಕ್ಕೆ ಸಿಲುಕಿಸಿದ ಭೂಪ. ಉತ್ತರ ಪ್ರದೇಶದಲ್ಲಿ ಗುಲ್ಜಾರ್ ಶೇಖ್ ಎಂಬ ಯೂಟ್ಯೂಬರ್ ಕಂಟೆಂಟ್ಗಾಗಿ ಸಾವಿರಾರು ಜನರ ಪ್ರಾಣದ ಜೊತೆ ಆಟವಾಡಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಟ್ರೈನ್ ವಾಲಾ ಭಯ್ಯಾ ಎಂಬುವವರು ಗುಲ್ಜಾರ್ ಶೇಖ್ನ ಅಪಾಯಕಾರಿ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ. ಇನ್ನು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಲೈಕ್, ಕಾಮೆಂಟ್ ಮತ್ತು ಹೆಚ್ಚು ಜನ ವೀಕ್ಷಣೆ ಮಾಡಲಿ ಎಂಬ ಕಾರಣಕ್ಕೆ ಜನರು ಅನೇಕ ಹುಚ್ಚಾಟಗಳಿಗೆ ಕೈ ಹಾಕೋದನ್ನು ನಾವು ನೀವು ನೋಡಿದ್ದೇವೆ. ಆದರೆ ಉತ್ತರ ಪ್ರದೇಶದಲ್ಲಿ ಗುಲ್ಜಾರ್ ಶೇಖ್ ಎಂಬ ಯೂಟ್ಯೂಬರ್ ಕಂಟೆಂಟ್ಗೋಸ್ಕರ ರೈಲ್ವೆ ಹಳಿ ಮೇಲೆ ಕಂಟೆಂಟ್ಗೋಸ್ಕರ ಸಾವಿರಾರು ಜನರ ಪ್ರಾಣದ ಜೊತೆಗೆ ಆಟವಾಡಿದ್ದಾನೆ. ಯೂಟ್ಯೂಬ್ನಲ್ಲಿ ಈ ಲೈಕ್ಸ್ ವ್ಯೂಸ್ ಹಣಕ್ಕಾಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಸೈಕಲ್, ಸಾಬೂನು, ಸಿಲಿಂಡರ್ ಮತ್ತು ಕಲ್ಲುಗಳಂತಹ ಹಲವಾರು ವಸ್ತುಗಳನ್ನು ಇಟ್ಟು ವಿಡಿಯೋ ಮಾಡಿದ್ದ. ಇನ್ನು ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಟ್ರೈನ್ ವಾಲಾ ಭಯ ಅನ್ನೋಂಥವರು ಈತನ ಹುಚ್ಚಾಟವನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದರು. ಗುಲ್ಜಾರ್ ಶೇಖ್ ಯೂಟ್ಯೂಬ್ ಹಣಕ್ಕಾಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಉಪಯೋಗಿಸಿದಂತಹ ಅಪಾಯಕಾರಿ ವಸ್ತುಗಳನ್ನು ಕಂಡು ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಪೋಸ್ಟ್ ಕಂಡ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಭಾರತೀಯ ರೈಲ್ವೆ ಮತ್ತು ಸ್ಥಳೀಯ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಇಂಥದ್ದೇ ಹಲವು ವಿಡಿಯೋಗಳನ್ನು ಮಾಡಿರುವ ಗುಲ್ಜಾರ್ ಶೇಖ್ ವಿರುದ್ಧ ಜನರು ಕ್ರಮಕ್ಕೆ ಆಗ್ರಹಿಸಿದ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ನನ್ನು ಇದೀಗ ಬಂಧಿಸಲಾಗಿದೆ. ಲೀಗಲ್ ಹಿಂದೂ ಡಿಫೆನ್ಸ್ ಶೇಖ್ ವಿರುದ್ಧ ದೂರು ದಾಖಲಿಸಿದ ನಂತರ ಅವನನ್ನು ಬಂಧಿಸಲಾಗಿದೆ ಎಂದು ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾರ್ ಪುನಾವಾಲಾ ಅವರು ಹೇಳಿದ್ದಾರೆ. ಎಕ್ಸ್ನಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆರೋಪಿ ಯೂಟ್ಯೂಬರ್ ಗುಲ್ಜಾರ್ ಶೇಖ್ ವಿರುದ್ಧ ದೂರು ದಾಖಲಾದ ನಂತರ ಆತನನ್ನು ಬಂಧಿಸಲಾಗಿದೆ ಎಂದು ಪುನಾವಾಲಾ ಪೋಸ್ಟ್ ಮಾಡಿದ್ದಾರೆ. ರೈಲ್ ಜಿಹಾದಿ ಗುಲ್ಜಾರ್ ಬಂಧನ. ಇನ್ನು ರೈಲ್ ಜಿಹಾದಿಯನ್ನು ಅಧಿಕಾರಿಗಳು ಬಿಡುವುದಿಲ್ಲ ಎಂದು ನಾನು ನಿಮಗೆ ಭರವಸೆ ನೀಡಿದ್ದೇನೆ ಎಂದು ಪುನಾವಾಲಾ ಹೇಳಿದರು. ಮತ್ತು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್, ಯುಪಿ ಪೊಲೀಸ್ ಮತ್ತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ.